ದಿನಷ್ಟ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಮೂವತ್ತೊಂದು ಲಕ್ಷ ಕೋಟಿಗಳ ಹಗರಣ ಆಗಿದೆ ಇಲ್ಲಿ ಇವ್ರ ಕಡೆಯವ್ರಿಗೆ ಷೇರು ಬೆಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಮಾಹಿತಿ ಇತ್ತು ಅಟ್ ದ ಸೇಮ್ ಟೈಮ್ ಎಕ್ಸಿಟ್ ಪೋಲ್ ಒಂದು ಸುಳ್ಳು ಸುಳ್ಳು ಎಕ್ಸಿಟ್ ಪೋಲನ್ನು ಬರೆಸಿ ಇವರು ಆ ಮೂಲಕ ನರೇಂದ್ರ ಅವರ ಸರ್ಕಾರ ಮತ್ತೆ ಬರುತ್ತೆ ಒಂದು ಎಪ್ಪತ್ತು ಸೀಟ್ ಅವ್ರಿಗೆ ಬಂದುಬಿಡುತ್ತೆ ಅಂತೆಲ್ಲ ಆಸೆ ತುಂಬಿ ಷೇರು ಮಾರುಕಟ್ಟೆಗೆ ಮೇಲಕ್ಕೆ ಹೋಗುವಂತೆ ಇವರು ಮಾಡಿಬಿಟ್ರು ಜನ ಎಕ್ಸಿಟ್ ಪೋಲ್ ನಂಬಿಕೊಂಡು ವಿಪರೀತವೆನಿಸುವಷ್ಟು ಹೂಡಿಕೆ ಮಾಡಿಬಿಡ್ತಾರೆ ಅದು ನೋಡಿದ್ರೆ ವಿಪರೀತಕ್ಕೆ ಮೇಲೆ ಕೊಟ್ಟೋಗುತ್ತೆ ಆಮೇಲೆ ಚೆಕ್ ಮಾಡಿಕೊಂಡ್ರೆ ಅದು ಮತ್ತೆ ಬಿದ್ದು ಹೋಯಿತು ನಷ್ಟ ಆಗಿದ್ದು ಮೂವತ್ತೊಂದು ಲಕ್ಷ ಕೋಟಿಗಳು ರೀಟೈಲ್ ಇನ್ವೆಸ್ಟರ್ಸ್ನ ಹಣ ಹೊರಟು ಹೋಯ್ತಲ್ಲಿ ಬಿಡಿ ಬಿಡಿ ಹೂಡಿಕೆದಾರರು ಇರ್ತಾರಲ್ಲ ಚಿಲ್ಲರೆ ಹೂಡಿಕೆದಾರರು ಇರ್ತಾರಲ್ಲ ಅವ್ರ ಕಥೆ ಮುಗಿದು ಹೋಗ್ತು ದೊಡ್ಡ ಹಗರಣ ಇದು ಎಕ್ಸಿಟ್ ಪೋಲ್ ಮುಂದೆ ಇಟ್ಕೊಂಡು ಇವ್ರು ಮಾಡಿದಂಥ ಕೆಲಸ ಇದು ಇವ್ರ ಕಡೆಯವರು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿರ್ತಾರೆ ಬೆಲೆ ಜಾಸ್ತಿ ಆಗಿರುತ್ತೆ ಜಾಸ್ತಿ ಆದ ತಕ್ಷಣ ಮಾರ್ಕೊಂಡಿರ್ತಾರೆ ಆಮೇಲೆ ಚೆಕ್ ಮಾಡಿದ್ರೆ ಬೆಲೆ ಬಿದ್ದು ಹೋಗುತ್ತೆ ಉಳ್ದವ್ರ ಕಥೆ ಮುಗೀತಲ್ಲಿಗೆ ಅಂತ ಎಚ್ಚರಿಸಿದರು ಇದೇ ಮಾತನ್ನು ಇದಕ್ಕಿಂತ ಮುಂಚೆಯೇ ಎಚ್ಚರಿಸಿದ್ದವರು ಅರವಿಂದ್ ಕೇಜ್ರಿವಾಲ್ ಅವರು ಷೇರು ಮಾರುಕಟ್ಟೆ ಕುಸಿತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುಂಚೆನೇ ಅರವಿಂದ್ ಕೇಜ್ರಿವಾಲ್ ಮಾತನಾಡಿದರು ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ಏನು ಹೇಳಿದ್ರು ಕೇಜ್ರಿವಾಲ್ ಅಂತ ನೋಡಿದ್ರೆ ತಿಹಾರ್ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಷೇರು ಮಾರುಕಟ್ಟೆ ಕುಸಿದೇ ಕುಸಿಯುತ್ತೆ ನೋಡ್ತಾ ಇರಿ ಹುಷಾರಾಗಿರಿ ಅಂತ ಹೇಳಿದರು ಇದು ನಕಲಿ ಎಕ್ಸಿಟ್ ಪೋಲ್ ಮಾಡಿಸಿದ್ದರ ಹಿಂದೆ ಎರಡು ಉದ್ದೇಶ ಇತ್ತು ಅಂತ ಅವ್ರು ಹೇಳೋದು ಇವರ ಹಿಂಬಾಲಕರಿದ್ದಾರಲ್ಲಪ್ಪ ಯಾವ ಪಾರ್ಟಿ ನಾವು ಅಷ್ಟು ಸೀಟ್ ಬರ್ತೀವಿ ಇಷ್ಟು ಸೀಟ್ ಬರ್ತೀವಿ ಅಂತ ಹೇಳ್ಕೊಳ್ತಾ ಇದ್ದರಲ್ಲ ಇವರೆಲ್ಲ ಫಾಲೋವರ್ಸು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿಟ್ಟಿದ್ದರು ಅದಕ್ಕೆ ಈ ಮೂರು ಜನ ನಾಯಕರು ಮಾತಾಡಿದ್ದೇ ಮಾತಾಡಿದ್ದು ಜೂನ್ ಆದಮೇಲೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಶೂಟಪ್ ಆಗಿಬಿಡುತ್ತೆ ಇಲ್ಲೇ ಕೊಂಡ್ಕೊಂಬಿಡಿ ಅಂತ ಹೇಳ್ತಾಯಿದ್ರು ಅಷ್ಟೊತ್ತಿಗೆ ಕೊಂಡ್ಕೊಂಡು ಇಟ್ಕೊಂಡಿದ್ರು ಆಮೇಲೆ ಏನಾಯಿತು ಶೇರ್ ಮಾರ್ಕೆಟ್ ಜಾಸ್ತಿ ಆಯಿತು ಜಾಸ್ತಿ ಆದ ತಕ್ಷಣ ಈಗ ಹತ್ತು ರೂಪಾಯಿ ಹಾಕಿರೋ ಶೇರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆದ ತಕ್ಷಣ ಏನು ಮಾಡ್ತಾರೆ ಇವರು ಹಿಂಬಾಲಕರು ಮಾರ್ಕೊಂಬಿಡೋ ಉದ್ದೇಶ ಅವ್ರಿಗಿತ್ತು ಮಾರ್ಕೊಂಡು ಏನು ಮಾಡಿದ್ರು ಹತ್ತು ರೂಪಾಯಿ ಷೇರಿಗೆ ಇಪ್ಪತ್ತೈದು ರೂಪಾಯಿ ಮಾಡಿಕೊಂಡ್ರು ಒಂದು ಅಂದಾಜಿಗೆ ಆಮೇಲೆ ಏನಾಯಿತು ಡಪ್ಪ ಅಂತ ಬಿತ್ತು ಶೇರ್ ಮಾರ್ಕೆಟು ಮಾರಾಟ ಮಾಡ್ಕೊಂಡ್ರು ಉಳ್ಕೊಂಬಿಟ್ರು ಈ ಉಳಿದವರು ಇದನ್ನ ನಂಬಿ ಇಪ್ಪತ್ತೈದು ರೂಪಾಯಿ ಕೊಂಡ್ಕೊಂಡಿದ್ರಲ್ಲ ಇಪ್ಪತ್ತೈದಕೋ ಹದಿನೆಂಟಕೋ ಇಪ್ಪತ್ತಕ್ಕೋ ಕೊಂಡ್ಕೊಂಡಿದ್ರಲ್ಲ ಅದೆಲ್ಲ ಬಿದ್ದು ಹೋಯ್ತು ಅವರ ಕಥೆ ಏನು ಷೇರು ಮಾರುಕಟ್ಟೆ ಕುಸಿತದ ಬಗ್ಗೆ ಮುಂಚೆನೆ ಎಚ್ಚರಿಸಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಅಭಿ ಕಲ್ ಎಕ್ಸಿಟ್ ಪೋಲ್ ಆಯ ಮೇರ್ ಪೋಲ್ ಫರ್ಜಿ ಹಿಟ್ ಪೋಲ್ ವಾಲೆನೆ ರಾಜಸ್ಥಾನ ಮೇ ಟೋಟಲ್ ಪಚ್ಚೀಸ್ ಸೀಟ उसमें 25 में से 33 दे दिए उन्होंने बीजेपी को ऊपर से आया होगा भाई बीजेपी को ज्यादा देने हैं तो उसने कहा मोदी जी क्या याद रखोगे आप भी पूरा का पूरा फर्जी है पूरा एग्जिट पोल फर्जी है लेकिन असली मुद्दा यह है इनको गिनती से तीन दिन पहले फर्जी एग्जिट पोल कराने की क्या जरूरत थी यह समझने वाली बात है मेरे को भी समझ नहीं आया कई सारे लोगों की कई सारी बातें चल रही हैं एक ये चल रहा है कि इन्होंने मशीनों का घोटाला कर दिया एक थ्योरी यह चल रही है कि इन्होंने इतना ज्यादा सीटें इसलिए दिखाई क्योंकि इनके लोगों ने शेयर मार्केट में इन्वेस्ट कर रखा है और कल जब शेयर मार्केट खुले तो बंपर होगा तो ये अपने शेयर बेच बाच के खुद तो निकल लेंगे बाकी अभी कल एग्जिट पोल आए हैं